ದೇಶದ ದೀನ ದಲಿತ ಬಡವರಿಗೆ ಸಮಾನ ಅವಕಾಶ, ಮುಕ್ತ ಅಭಿವ್ಯಕ್ತಿ, ಶಿಕ್ಷಣ ಸ್ವಾತಂತ್ರ್ಯದ ಹಕ್ಕು ನೀಡುವ ಸಂವಿಧಾನದ ರಚನೆ ಮೂಲಕ ಶೋಷಣೆ ಮುಕ್ತ ಸಮಾಜ ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟ ಬಾಬಾ ಸಾಹೇಬರಿಗೆ ನನ್ನ ಅನಂತ ಕೋಟಿ ಕೋಟಿ ನಮನಗಳು. ಅಭಿವೃದ್ಧಿಯ ದಿಕ್ಸೂಚಿಯಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬರು ದೇಶದ ವೈವಿಧ್ಯಮಯ ಕ್ಷೇತ್ರಗಳಿಗೆ ಅಮೂಲ್ಯವಾದ ಕಾಣಿಕೆ ನೀಡಿದ್ದಾರೆ. ದೇಶದ ಆರ್ಥಿಕತೆಯ ಚಾಲಕ ಶಕ್ತಿಯಾಗಿರುವ ಕಾರ್ಮಿಕರಿಗೆ ಮೊದಲು 12 ಗಂಟೆಗಳಿದ್ದು ಕೆಲಸದ ಸಮಯವನ್ನು 8 ಗಂಟೆಗಳಿಗೆ ನಿಯಮಗೊಳಿಸುವ ಕಾನೂನು ರೂಪಿಸಿದವರು. ದೇಶದ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಕ್ರಾಂತಿಕಾರಕ ಹೆಜ್ಜೆಯಾದ ಉದ್ಯೋಗ ವಿನಿಮಯ ಕೇಂದ್ರ ಸ್ಥಾಪಿಸಿದವರು. ಇವತ್ತಿನ ಎಲ್ಲ ಆರ್ಥಿಕ ಸಾಮಾಜಿಕ ಸವಾಲುಗಳಿಗೆ ಅಂಬೇಡ್ಕರ್ ಅವರು ಪರಿಹಾರವಾಗಿದ್ದಾರೆ. ಬದುಕು ದೀರ್ಘವಾಗುವುದಕ್ಕಿಂತ ಶ್ರೇಷ್ಠವಾಗಿರಬೇಕು ಎಂಬ ಚಿಂತನೆಯ ತಳಹದಿ ಮೇಲೆ ನಮ್ಮೆಲ್ಲರನ್ನು ಮಾರ್ಗದರ್ಶನ ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ 129ನೇ ಜಯಂತಿಯ ಕೋಟಿ ಕೋಟಿ ನಮನಗಳು. ಡಾಕ್ಟರ್ ಬಾಬಾ ಸಾಹೇಬರ ಜ್ಞಾನ ದೀವಿಗೆ ನಮ್ಮ ಮುನ್ನಡೆಯ ದಾರಿ ದೀಪವಾಗಲಿ. ಜೈ ಹಿಂದ್, ಜೈ ಭಾರತ್, ಜೈ ಭೀಮ್.